ನೂತನ ಶಾಸಕ ಭೀಮಣ್ಣ ನಾಯ್ಕ್ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಶಿರಸಿ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಟ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕ ಮಂಕಾಳು ವೈದ್ಯರಿಗೆ ಬಂದರು ಮತ್ತು ಮೀನುಗಾರಿಕಾ ಸಚಿವರನ್ನಾಗಿ ಮಾಡಬೇಕೆಂದು ವಿವಿಧ ಮೀನುಗಾರಿಕಾ ಸಂಘಟನೆ ಮುಖಂಡರ ಆಗ್ರಹ ಮತ್ತು ಉತ್ತರ ಕನ್ನಡ ಜಿಲ್ಲಾದ್ಯಂತ ಸೋಮವಾರ ರಾತ್ರಿ ಸುರಿದ ಗುಡುಗು ಸಹಿತ ಅಬ್ಬರದ ಮಳೆ ಬಿಸಿಲ ಬೇಗಿಯಿಂದ ತತ್ತರಿಸಿದ ಜಿಲ್ಲೆಯ ಜನರಿಗೆ ತಂಪು ನೀಡಿದ ವರುಣ ಶಿರಸಿ ಸಿದ್ದಾಪುರ ಕ್ಷೇತ್ರದ ನೂತನ ಶಾಸಕರಾಗಿ ಆಯ್ಕೆಯಾದ ಭೀಮಣ್ಣ ನಾಯ್ಕ ಅವರು ಸೋಮವಾರ ಬೆಂಗಳೂರಿನಲ್ಲಿ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಕಾರಣ ಶಿರಸಿ ಬ್ಲಾಕ್ ಕಾಂಗ್ರೆಸ್ನ ಮುಖಂಡರು ಹಾಗೂ ಕಾರ್ಯಕರ್ತರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ತಮ್ಮ ನೆಚ್ಚಿನ ನಾಯಕರ ಪ್ರಮಾಣ ವಚನ ಕಾರ್ಯಕ್ರಮ ವೀಕ್ಷಿಸಿ ಪಕ್ಷದ ಕಚೇರಿ ಎದುರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡುತ್ತೇನೆ ಎಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮರ್ಥೆಯನ್ನು ಸಮರ್ಥಿಸಿದೊಂದಿಗೆ ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿಲ್ಲಿಸುತ್ತೇನೆ ಎಂದು ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಸತ್ಯನಿಷ್ಠೆ ಪ್ರತಿಜ್ಞೆ ಮಾಡುತ್ತೇನೆ ನಗರದ ಹಳೆ ಬಸ್ ಸ್ಟ್ಯಾಂಡ್ ಸರ್ಕಲ್ ಶಿವಾಜಿ ಚೌಕ ಐದು ರಸ್ತೆ ಸರ್ಕಲ್ ರಾಘವೇಂದ್ರ ಮಠ ಸರ್ಕಲ್ ಹಾಗೂ ಅಶ್ವಿನಿ ಸರ್ಕಲ್ಗಳಲ್ಲಿ ಪಟಾಕಿ ಸಿಡಿಸಿ ಪಕ್ಷದ ಪರ ಘೋಷಣೆ ಕೂಗುವ ಮುಖಾಂತರ ಸಂಭ್ರಮಾಚರಣೆ ಮಾಡಿದರು ಈ ವೇಳೆ ಪ್ರಮುಖರಾದ ಜಗದೀಶ್ ಗೌಡ ಎಸ್ಕೆ ಭಾಗವತ್ ಖಾದರ್ ಅನ್ವಟ್ಟಿ ದಯಾ ನಾಯ್ಕ್ ಶ್ರೀನಿವಾಸ್ ನಾಯ್ಕ್ ಶ್ರೀಧರ್ ನಾಯ್ಕ್ ಶೈಲೇಶ್ ಗಾಂಧಿ ಬಾಳಾ ರೇವಣಕರ್ ಲುಕ್ಕು ನರೋನ ರಘು ಕಾನಡೆ ಅಮರ್ ನೇರ್ಲಕಟ್ಟೆ ಗೀತಾ ಶೆಟ್ಟಿ ಶಶಿಕಲಾ ನಾಯ್ಕ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು ಅದೇ ರೀತಿಯಾಗಿ ಯಲ್ಲಾಪುರ ಮುನಗೋಡು ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಸೋಮವಾರ 16ನೇ ವಿಧಾನ ಮಂಡಳದ ಮೊದಲ ಅಧಿವೇಶನದಲ್ಲಿ ದೇವರ ಹೆಸರಿನಲ್ಲಿ ಯಲ್ಲಾಪುರ ಮುನಗೋಡು ಬನವಾಸಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಶ್ರೀ ಅಬ್ಬೇಲ್ ಹೆಬ್ಬಾರ್ ಶಿವರಾಮ್ ಎಂಬ ಹೆಸರಿನವಾದ ನಾನು ವಿಧಾನಸಭೆ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿವಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ ಶ್ರೀ ಬಸವರಾಜ ನೀಲಪ್ಪ ಶಿವಣ್ಣನವರ್ ಬ್ಯಾಡಗಿ ಮತಕ್ಷೇತ್ರ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕ ಮಂಕಾಳು ವೈದ್ಯರಿಗೆ ಬಂದರು ಮತ್ತು ಮೀನುಗಾರಿಕಾ ಸಚಿವರನ್ನಾಗಿ ಮಾಡಬೇಕು ಎಂದು ವಿವಿಧ ಮೀನುಗಾರಿಕಾ ಸಂಘಟನೆಯ ಮುಖಂಡರು ಆಗ್ರಹ ಮಾಡಿದ್ದಾರೆ ಗೋಷ್ಠಿಯ ಮೂಲಕ ಆಗ್ರಹಪಡಿಸುವುದರಿಂದ
ಮಂಕಳಿ ವೈದ್ಯರನ್ನ ಬಂದರು ಹಾಗೂ ಮೀನುಗಾರಿಕಾ ಸಚಿವರನ್ನಾಗಿ ಮಾಡಬೇಕು. ಇಲ್ಲಿದ್ದರೆ ನಾವು ಪಕ್ಷಾತೀತವಾಗಿ ಇದರ ಬಗ್ಗೆ ಹೋರಾಟ ಮಾಡ್ತೇವೆ. ಹಾಗಾಗಿ ಈಗ ಮೆಜಾರಿಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಸರ್ಕಾರ ಯಾವುದು ಬರಲಿ, ಎಲ್ಲ ಸರ್ಕಾರ ಇದ್ರೆ ಈಗ ಚುನಾವಣೆಗೆ ಮಾತ್ರ ನಮಗೆ ಪಕ್ಷ ಸರ್ಕಾರ, ಈಗ ಯಾವ ಸರ್ಕಾರ ಮೀನುಗಾರ ಜನರ ಪರವಾಗಿ ಇರ್ತಾ ಇದೆ ಸರ್ಕಾರ. ಹಾಗಾಗಿ ಸಚಿವರನ್ನಾಗಿ ನಮ್ಮ ಮಂಕಳಿ ವೈದ್ಯರಿಗೆ ಬಂದರು ಹಾಗೂ ಮೀನುಗಾರ ಸಚಿವ ಸ್ಥಾನವನ್ನು ಕೊಡಬೇಕಂತ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇದ್ದೇನೆ. ಸೋಮವಾರದಂದು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಮೀನುಗಾರರ ಮುಖಂಡ ಹಾಗೂ ಕುಮಟಾದ ಮೀನುಗಾರ ಸಹಾಯಕ ಸಂಘದ ಕಾರ್ಯದರ್ಶಿ ಜಯ ವಿಠಲ್ ಕುಬಾಲ್ ಅವರು, ಪ್ರತಿ ಬಾರಿ ಯಾವುದೇ ಸರ್ಕಾರ ಬಂದರೂ ದಕ್ಷಿಣ ಕನ್ನಡ ಉಡುಪಿ ಭಾಗದವರು ಮೀನುಗಾರಿಕಾ ಸಚಿವರಾಗುತ್ತಿದ್ದಾರೆ. ಇದರಿಂದ ಆ ಭಾಗದಲ್ಲಿ ಮಾತ್ರ ಹೆಚ್ಚು ಅಭಿವೃದ್ಧಿ ಆಗುತ್ತಿದೆ, ಇದರಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಅಭಿವೃದ್ಧಿಯಾಗಿಲ್ಲ. ಹೀಗಾಗಿ 10 ವರ್ಷದಷ್ಟು ಮೀನುಗಾರಿಕೆ ಹಿಂದಿದೆ. ಇಲ್ಲಿನ ಮೀನುಗಾರರು ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ. ಈ ಸಮಸ್ಯೆಗಳನ್ನು ನೀಗಲು ಮೀನುಗಾರಿಕೆ ಬಗ್ಗೆ ಮಾಹಿತಿ ಇರುವ ಭಟ್ಕಳ ಶಾಸಕ ಮಂಕಾಳು ವೈದ್ಯ ಸಚಿವರಾಗಬೇಕು. ಒಂದು ವೇಳೆ ಸಚಿವ ಸ್ಥಾನ ನೀಡದಿದ್ದರೆ ಮೀನುಗಾರರು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆಯ ಮಾಜಾಳಿಯ ತುದಿಯಿಂದ ಭಟ್ಕಳ ತಾಲೂಕಿನ ಗೋರ್ಟೆ ಗ್ರಾಮದವರೆಗೂ ನಮ್ಮ ನೈನ್ ಬಾರ್ ಬೇರೆ, ನಾಡದುಮ್ಮಿಗಳು ಬೇರೆ, ಅದರಲ್ಲೂ ವಿವಿಧ ಸ್ಥಳದ ಬೇರೆ ಬೇರೆ ವರ್ಗದ ಮೀನುಗಾರ ಅಂದರೆ ಮೀನುಗಾರ ಬೇರೆ ಬೇರೆ ಮೆಥಡಿನ ಮೀನುಗಾರಿಕಾ ಚಟುವಟಿಕೆಗಳು ಕೂಡಿದೆ. ದಕ್ಷಿಣ ಕನ್ನಡಕ್ಕೆ ಹೋಲಿಸಿದರೆ ಅಲ್ಲಿ ಟ್ರಾಲ್ ಬೋಟು, ಪರ್ಷಿಯನ್ ಬೋಟು ಮತ್ತು ಮಾಟು ಬಲೆ ಇದೆಲ್ಲ ಒಂದೇ ವ್ಯತ್ಯಾಸ ಆಗ್ತದೆ, ಕೊರತೆ ಇದೆ. ದಕ್ಷಿಣ ಕನ್ನಡ ಉಡುಪಿ ಸಾಕಷ್ಟು ಅಭಿವೃದ್ಧಿ ಆಯಿತು, ಅವರು ಈ ಕಡೆ ಆ ದಿಶೆಯಲ್ಲಿ ಅವರಿಗೆ ಇಲ್ಲಿ ಲಕ್ಷ್ಯ ಹಾಕ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ಸಲ ನಮ್ಮದು ಸಾಮಾಜಿಕ ನ್ಯಾಯ ಅಂದರೆ ಈ ಮದತಾಯಿ ಧೋರಣೆ ಆಗ್ತಾ ಇದೆ. ಇನ್ನಿಂದ ಯಾವುದೇ ಸರ್ಕಾರ ಬಂದರೂ ಕೂಡ ಪ್ರೆಷರ್ ಇರೋದು ದಕ್ಷಿಣ ಕನ್ನಡದವರಿಗೆ, ಆದ್ಯತೆ ಇರೋದು ದಕ್ಷಿಣ ಕನ್ನಡದವರಿಗೆ. ಹಾಗಾಗಿ ಇದೊಂದು ಉತ್ತಮ ಅವಕಾಶ ಸಿಕ್ಕಿದೆ, ಸಮರ್ಥ ನಾಯಕತ್ವದ ಅವಶ್ಯಕತೆ ಇರೋದ್ರಿಂದ ನಾವು. ಇನ್ನು ಜಿಲ್ಲಾ ಮೀನುಗಾರರ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 7 ವಾಣಿಜ್ಯ ಬಂದರು ಆಗುತ್ತಿದೆ, ಇದನ್ನು ವಿರೋಧಿಸುವಷ್ಟು ಶಕ್ತಿ ಯಾರಿಗೂ ಇಲ್ಲ. ಜಿಲ್ಲೆಯಲ್ಲಿ ನಾಯಕತ್ವದ ಕೊರತೆ ಇದೆ, ಇದು ನೀಗಬೇಕು. ಮಂಕಾಳು ವೈದ್ಯ ಮೀನುಗಾರಿಕಾ ಹಾಗೂ ಬಂದರು ಸಚಿವರಾಗಬೇಕು. ಜಿಲ್ಲೆಯ ಮೀನುಗಾರರಿಗೆ ಹಲವು ಸಮಸ್ಯೆಗಳಿವೆ, ಇವೆಲ್ಲವೂ ನೀಗಲು ಮಂಕಾಳು ವೈದ್ಯ ಮೀನುಗಾರಿಕಾ ಬಂದರು ಸಚಿವರನ್ನಾಗಿ ಸರ್ಕಾರ ಮಾಡಬೇಕು, ಇಲ್ಲವಾದರೆ ಬೀದಿಗಳಿದ್ದು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ಎಗ್ರೆಸಿವ್ ಆಗಿ ಮುಂದೆ ನಮ್ಮ ಹೋರಾಟವನ್ನು ಮಾಡುವಂತಹ ಒಂದು ಛಲದವರು ಸ್ವಲ್ಪ ಛಲ ಕಡಿಮೆ ನಮಗೆ ಏನು ಸಾಧ್ಯಕ್ಕಿಂತ ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಅವರು ಒಂದೇ ಮಗುವಿನ ಸಂಘಟನೆಯಡಿಯಲ್ಲೇ ಮೀನುಗಾರಿಕಾ ಚಟುವಟಿಕೆಯನ್ನು ಅಥವಾ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ವ್ಯಕ್ತಿಯಾಗಿರ್ಬೋದು ಅವರ ನಾಯಕತ್ವವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವರ ಸಮುದಾಯದ ನಾಯಕತ್ವವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅದರ ಕೊರತೆ ಇದೆ. ಎಲ್ಲೋ ಒಬ್ಬರು ಇಬ್ಬರು ನಮ್ಮಲ್ಲಿ ಫಾರಿನ್ ಮೂಮೆಂಟ್ಸಿಗೆ ಬೆನ್ನು ಹತ್ತಿ ಹೋಗೋದಿಲ್ಲ, ಆ ತರ ವಿಚಾರಗಳು ಆಗ್ತದೆ. ಕೆಲವೇ ಮುಖಂಡರುಗಳು ನಮ್ಮಲ್ಲಿ ಇದ್ದಾರೆ. ಹಾಗಾಗಿ ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ಕರಾವಳಿ ಭಾಗದ ಪ್ರಮುಖ ಮೀನುಗಾರ ಮುಖಂಡರು ಹಾಜರಿದ್ದರು. ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅದರ ಕೊರತೆ ಇದೆ. ಎಲ್ಲೋ ಒಬ್ಬರು ಇಬ್ಬರು ನಮ್ಮಲ್ಲಿ ಈ ಒಂದನ್ನ ಈ ಹೋರಾಟ ಮಾಡಬೇಕು, ಸಮರ್ಥ ನಾಯಕತ್ವದ ಒಂದು ಅವಕಾಶ ನಮಗೂ ಸಿಗಬೇಕು ಅಂತ ಒಂದು ಸದುದ್ದೇಶದಿಂದ, ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಭಟ್ಕಳ ಕ್ಷೇತ್ರದ ಶ್ರೀ ಮಂಕಾಳಿ ವೈದ್ಯರವರು ಈ ಸಲ ಪ್ರಚಂಡ ಬಹುಮತ ಅಂದರೆ 32,000 ಅಧಿಕ ಅಂತರ, ನಾವು ಅದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ. ಮೀನುಗಾರರ ಸಮುದಾಯದ ಪರವಾಗಿ ನಮ್ಮ ರಿಕ್ವೆಸ್ಟ್ ಅಥವಾ ವಿನಂತಿ ಅಂತಂದರೆ, ಇಲ್ಲಿ ಎಲ್ಲ ಪಕ್ಷದ ಮೀನುಗಾರರಿದ್ದಾರೆ, ಎಲ್ಲ ಬೇರೆ ಬೇರೆ ಪಕ್ಷದ ಮೀನುಗಾರ ಉತ್ತರ ಕನ್ನಡ ಜಿಲ್ಲಾದ್ಯಂತ ಸೋಮವಾರದಂದು ರಾತ್ರಿ ಗುಡುಗು ಸಹಿತ ಅಬ್ಬರದ ಮಳೆ ಪ್ರಾರಂಭವಾಗಿದ್ದು, ಬಿಸಿಲ ಬೇಗೆಯಿಂದ ತತ್ತರಿಸಿದ ಜಿಲ್ಲೆಯ ಜನರಿಗೆ ವರುಣ ತಂಪು ನೀಡಿದ್ದಾನೆ. ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಭಾಗದಲ್ಲಿ ಗುಡುಗು ಗಾಳಿ ಸಹಿತ ಹೆಚ್ಚಿನ ಮಳೆಯಾಗಿದ್ದು, ಕಾರವಾರ ನಗರದಾದ್ಯಂತ ಅಬ್ಬರದ ಮಳೆಗೆ ವಿದ್ಯುತ್ ವ್ಯತ್ಯಯವಾಗಿದೆ.
ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾಗಿ ಭೀಮಣ್ಣ ನಾಯ್ಕ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಸೋಮವಾರ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ವಿಶೇಷ ಅಧಿವೇಶನದಲ್ಲಿ ದೇವರ ಹೆಸರಿನಲ್ಲಿ ಭೀಮಣ್ಣ ಪ್ರಮಾಣ ವಚನ ತೆಗೆದುಕೊಂಡರು. ಹಂಗಾಮಿ ಸ್ಪೀಕರ್ ಆದ ಜಿಲ್ಲೆಯವರೇ ಆಗಿರುವ ಆರ್ವಿ ದೇಶಪಾಂಡೆ ಎದುರು ಶಾಸಕರಾಗಿ ಅಧಿಕಾರ ಸ್ವೀಕರಿಸಿದರು. ಇನ್ನು ಭೀಮಣ್ಣ ಟಿ ನಾಯ್ಕ ಎಂಬ ನಾನು ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಕೂಡಿರುತ್ತೇನೆ. ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಕೈಗೊಳ್ಳುತ್ತೇನೆ ಎಂದು ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಸತ್ಯ ನಿಷ್ಠೆ ಪ್ರತಿಜ್ಞೆ ಮಾಡುತ್ತೇನೆ ಎಂದು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇನ್ನು ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಸತತವಾಗಿ 6 ಬಾರಿಗೆ ಆಯ್ಕೆಯಾಗಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಸೋಲಿಸುವ ಮುಖಾಂತರ ಭೀಮಣ್ಣ ನಾಯ್ಕ ಇದೇ ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ. ಭೀಮಣ್ಣ ಟಿ ನಾಯ್ಕ ಎಂಬ ಹೆಸರಿನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮರ್ಥತೆಯನ್ನು ಸಮರ್ಥದೊಂದಿಗೆ ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಸತ್ಯ ನಿಷ್ಠೆ ಪ್ರತಿಜ್ಞೆ ಮಾಡುತ್ತೇನೆ.